ಎಂದಾಗಲೂ ಇದರಲ್ಲಿ ನಾವು ಏನ್ರಿ ಅದು ಅಶೋಕ್ ಅವರು ಅಫಿಷಿಯಲ್ ವಿರೋಧ ಪಕ್ಷ ನಾಯಕರು, ಅನ್ಅಫಿಷಿಯಲ್ ಆಗಿ ಬಿ ಜೆ ಪಿಯ ವಿರೋಧ ಪಕ್ಷ ನಾಯಕರು ಇವರು. ನಿಮಗೆ ಅನುಕೂಲ ಸರ್ ಯಾರು ಅವರು ಯತ್ನಾಳ್ ಅವರು, ಮತ್ತು ಅವರೇ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಅದರಿಂದ ಕೊಟ್ಟೆ ತೋರಿಸಿದ್ದಾರೆ ಯತ್ನಾಳ್ ಅವರು ವ್ಯಾಪಾರ ಮಾಡಿದ್ದಾರೆ ಅಂತ ಹೇಳಿ ಅವರೇ, ನಾವು ಹೇಳೋದಲ್ಲ ಯತ್ನಾಳ್ ಅವರು ಹೇಳಿದರೆ ಕೊರೋನಾದಾಗಿ ಅವರು ತಿಂದು ತೆಗಿದಾರೆ ಅಂತ ಹೇಳಿದ್ದಾರೆ. ಇಷ್ಟು ಸಾವಿರಾರು ಕೋಟಿ ಅವೇರ್ ಆಗಿರುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಹಿಂದೆ ಹೇಳಿದ್ರು ವಿಜೇಂದ್ರ ಅವರು 10,000 ಮತ್ತು ಯಡಿಯೂರಪ್ಪ 10,000 ಕೋಟಿ ರೂಪಾಯಿಯಲ್ಲಿ ಮಾಡಿ ಮಾರಿಷಸ್ ಮಾರಿಷಸ್ನಾಗಿ ಮಾಡಿದ್ದಾರೆ. ತನಿಖೆ ಆಗ್ತಿಲ್ಲ ಅವರ ಕಾಂಗ್ರೆಸ್ ಸರ್ಕಾರ ತನಿಖೆ ಮಾಡಿಸ್ತಾರೆ ಅಂತ ಸರ್. ಯತ್ನಾಳ್ ಅವರು ಹೇಳಿದ್ದಾರೆ, ಸ್ವತಃ ಅವ್ರ ಪಕ್ಷದವ್ರು ಹೇಳಿದಾರೆ 10,000 ಕೋಟಿ ಮಾರಿಷಸ್ನ ಒಯ್ದಿಟ್ಟಿದ್ದಾರೆ. ಯತ್ನಾಳ್ ಸುಳ್ಳು ಹೇಳ್ತಾರ, ನಮ್ಮ ಜಿಲ್ಲೆ ಸುಳ್ಳು ಹೇಳಲಿಕ್ಕಿಲ್ಲ ಅಂತ. ಸ್ವಚ್ಛಗೊಳಿಸುವಂತಹ ಕೆಲ ಕಾಮಗಾರಿ ಇದೆ, ಅದು ಆಗಬೇಕಾಗಿತ್ತು. ಈಗ ಮಳೆ ಬಂದಿದ್ದರಿಂದ ಅದನ್ನು ಸ್ವಚ್ಛಗೊಳಿಸೋದಕ್ಕೆ ಎಲ್ಲೆಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಅಧಿಕಾರಿಗಳಿಗೆ ಮತ್ತು ಸಚಿವರು ಕೂಡ ಈ ಮೇಂಟೆನೆನ್ಸ್ ಗ್ರಾಂಟನ್ನು ಎಲ್ಲೆಲ್ಲಿ ಬಂದಿದೆ ಬರ್ತಿದ್ರೆ ಅದನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊಡ್ತೀನಿ. ಈಗಾಗಲೇ ನಾನು ಹಿಂದೆ ಎಮ್ ಡಿ ಅವ್ರು ಮಾತಾಡಿದೆ, ಈ ಸಲ ಮ್ಯಾನುಫ್ಯಾಕ್ಚರಲ್ಲಿ ಈಗ ಕಾಲುವೆ ನೀರು ಬಿಡುವ ವೇಳೆಯಲ್ಲಿ ಕಾಮಗಾರಿ ಮಾಡಿದ್ರೆ ಅವ್ಯವಹಾರ ಮಾಡ್ತಾರೆ. ಅದೇ ಕಾಮಗಾರಿ ಅದನ್ನು ಹೇಳ್ತೀನಿ, ಕಾಮಗಾರಿಗೆ ನೀರು ಬಿಡುವ ಟೈಮ್ನಲ್ಲಿ ಅಲ್ಲಿ ಕಾಮಗಾರಿ ಮಾಡಿ ಇವತ್ತು ಇವರು ಏನು ಅವ್ಯವಹಾರ ಮಾಡಲಿಕ್ಕೆ ಅವಕಾಶ ಅದ ಅಂತ ಮಾಡಬೇಡಿ ಅಂತ ಹೇಳ್ತಾರೆ. ಸರಿ ಸರ್, ಧೋನಿ ನದಿ ಹೂ ತೆಗೆದುಕೊಂಡು ಇದ್ದರು ಬೆಳಿಗ್ಗೆ ಸರ್, ಸ್ವತಃ ಅವರು ಜಮೀನು ಹತ್ರ ಧೋನಿ ಹುಡುಕೊಳ್ಳೋಣ. ಅದೇ ಧೋನಿ ನದಿದು ನಾವು ಹಿಂದೆ ನೀರಾವರಿ ಸಚಿವರಿದ್ದಾಗ ಫ್ರಂಟ್ನಲ್ಲಿ ಕೇಂದ್ರದ ಫ್ಲಡ್ ರಿಲೀಫ್ ಫಂಡ್ನಲ್ಲಿ ಇವತ್ತು ಕೇಳಿದ್ದೀವಿ. ಅದು ವ್ಯಾಪ್ಕು ಒಂದು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ ಕೊಟ್ಟು ನಾವು ಡಿಟೇಲ್ ಆಗಿ ಇದನ್ನು ಮಾಡಿಸಿದ್ದೀವಿ. ಅಂದರೆ ಕೂಡು ತೆಗೆದು ಅಲ್ಲಲ್ಲಿ ಮತ್ತೆ ಸ್ಟ್ರಕ್ಚರ್ಸ್ ಏನು ಬರ್ತವೆ ಆ ಸ್ಟ್ರಕ್ಚರ್ಸ್ನ ಕಂಟಿ ಹಾಯ್ದು ಹೋಗೋಂಗೆ ಅದೇನೋ ಯು ಪಿ ನನ್ನ ನೆನಪಿಲ್ಲ ಈಗ ವಿಷಯಗಳು ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಅಲ್ಲಲ್ಲಿ ಬ್ಲಾಕೇಜಸ್ ಆನ್ ಮಾಡಿಕೊಂಡು ಎಲ್ಲಿ ಅದು ತನ್ನ ಅಲೈನ್ಮೆಂಟ್ ತಪ್ಪಿದೆ ಅಲೈನ್ಮೆಂಟನ್ನು ಕರೆಕ್ಟಾಗಿ ಇದು ಮಾಡಿಕೊಂಡು ಸ್ಮೂತ್ ಫ್ಲೋ ಇದು ಮಾಡಲಿಕ್ಕೆ ಕಂಟ್ರಿ ಬಿಹಾರದಲ್ಲಿ ಸಾಕಷ್ಟು ಫ್ಲಡ್ನಲ್ಲಿ ದುಡ್ಡು ಕೊಟ್ಟಿದ್ದೀವಿ ದುಡ್ಡು ಕೊಡ್ತಾರೆ ಅಂತ ನಾವು ಮೂವ್ ಮಾಡಿದ್ವಿ. ಈಗ ಅಷ್ಟು ದೊಡ್ಡ ಪ್ರಮಾಣದ ಒಂದು ಪ್ರಪೋಸಲ್ ಕೋಶ ಕ್ಲಿಯರ್ ಆಗೋದು ಕಷ್ಟ. ಅದಕ್ಕೆ ಅದನ್ನೇ ಅದರಲ್ಲಿ ಅತ್ಯಂತ ಮಹತ್ವದ ಏನಿದ್ದಾವೆ ಅದನ್ನು ತೆಗೆದುಕೊಂಡು ಇದ್ರು ಸಹ ಕೆಲಸ ಮುಂದುವರಿಬೇಕು. ಭಾಳಷ್ಟು ಜನ ಬರೀ ಕೂಡ ತೆಗೆದ್ರೆ ಆಗ್ತದೆ ಅಂತ ಹೇಳ್ಬೋದು. ಅಲ್ಲಲ್ಲಿ ಏನಾಗ್ತದೆ ಈ ಕಂಟಿ ಹೋಗಿ ಏನೋ ಈ ಬ್ರಿಜಸ್ ಇರ್ತಾವಲ್ಲ ಅಲ್ಲಿ ಬ್ಲಾಕ್ ಆಗ್ತವೆ. ಆಮೇಲೆ ಎಷ್ಟೋ ಕಡೆ ಅಲೈನ್ಮೆಂಟ್ ಅದು ಶಾರ್ಪ್ ಬೆಂಡ್ ಇದ್ದಾವೆ ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ಇದ್ದಾವೆ ಅಲ್ಲಿ ಉಳಿದದ್ದು ಒಂದು ಬಾಟ್ ಒಂದು ಭಾಗ. ಅದ್ರ ಜೊತೆ ಇನ್ನಷ್ಟು ಕೂಡ ಇದ್ದಾವೆ ಕೆಲವೊಂದು ಹೋಗಿ ಅದನ್ನೆಲ್ಲ ಕಂಟಿ ಸಿಕ್ಕೊಳ್ಳೋದು ಎಲ್ಲಿ ಅಂದರೆ ಈ ಬ್ರಿಜಸ್ ಇರ್ತಾವೆ ಅಲ್ಲಿ ಹೋಗಿ ಆ ವೆಂಟ್ನಲ್ಲಿ ಏನು ಉಪ್ಪನ್ನಿರ್ತಲ್ಲ ಬ್ರಿಜ್ ಕೆಳಗಡೆ ಹಾಕಬೇಕು ಅಲ್ಲಿ ಹೋಗಿ ಸಿಕ್ಕೊತಾವೆ ಇಂಥವೆಲ್ಲ ಇದ್ದಾವೆ. ಹೀಗಾಗಿ ಒಂದು ಇನ್ನೊಂದು ಪ್ರಸ್ತಾವನೆಯನ್ನು ಮಾಡಿಸಿ ಸ್ವಲ್ಪ ಅದನ್ನು 300 ಕೋಟಿ 500 ಕೋಟಿಗೆ ಸೀಮಿತವಾಗಿರುವಂಥ ಅದರಲ್ಲಿ ಆಯ್ದ ಭಾಗಗಳನ್ನ ಆಯ್ಕೆ ಮಾಡಿ ಮಾಡಲಿಕ್ಕೆ ಒಂದು ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಏನಾದ್ರು ಇಶ್ಯೂ ಇರ್ತದೆ ಯಾವ ರೀತಿ ನಾವು ಅದನ್ನು ಕೋರ್ಟ್ ಅದನ್ನು ಹೊಂದಾಣಿಕೆ ಮಾಡ್ಕೋಬೇಕು ಅದನ್ನು ಕೂಡ ಚರ್ಚೆ ಮಾಡ್ತೀವಿ. ರೈತರ ಕಾಂಟ್ರಿಬ್ಯೂಷನ್ ಏನು ಮಾಡಿದ್ರು ಅದನ್ನು ಕೂಡ ಹಾಕೊಳ್ಳೋದು ಮಾಡ್ತೀವಿ. ಮತ್ತೆ ಸರ್ ಬಜೆಟ್ ನಿರೀಕ್ಷೆ ರಾಜ್ಯಕ್ಕೆ ಏನಾಗುತ್ತೆ? ರಾಜ್ಯಕ್ಕೆ ಭಾಳಷ್ಟು ಸಲ ಬೇಕಾಗಿದೆ ಬೇಕಾಗಿದ್ದನ್ನು ಕೊಡ್ತಾರೆ ಅನ್ನೋದು ಕಷ್ಟ. ಯಾಕಂದರೆ ಹಳೆದನ್ನೇ ಇವರು ನಮಗೆ ಬರ ಪರಿಹಾರ ಆಗಲಿ ಅಥವಾ ನಮ್ಮ ಜಿ ಎಸ್ ಟಿ ಆಗಲಿ ನಮ್ಮ ಏನು ರಾಜ್ಯಕ್ಕೆ ಬರಬೇಕಾಗಿದೆ ಹಣನ ಕೊಟ್ಟಿಲ್ಲ. ಅದಾಗಿರೋ ಕೂಡ ಹಾಗಂತ ಸುಮ್ಮನೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಇಲಾಖೆಯ ಸಚಿವರು ತಮ್ಮ ತಮ್ಮ ಇಲಾಖೆಯಲ್ಲಿ ಒಂದು ಸಹ ಇದೆಲ್ಲ ಬೇಕು ಅಂತ ಕೊಡ್ತಾರೆ. ನನ್ನ ಇಲಾಖೆಯಲ್ಲಿ ಕೂಡ ನಾನು ಇದು ಅಧಿವೇಶನ ಮುಗಿದ್ಮೇಲೆ ನಾನು ಈಗಾಗಲೇ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಮಾತನಾಡಿದ್ದೀನಿ. ನಮ್ಮ ವಿಶ್ಲೇಷಣೆ ನಾವು ತಗೊಂಡು ಹೋಗ್ತೀವಿ ತಗೊಂಡು ಹೋಗಿ ನಾವೆಲ್ಲ ನಮ್ಮ ರಾಜ್ಯಕ್ಕೆ ಇವೆಲ್ಲ ಅನುಕೂಲ ಆಗಬೇಕು ಅಂತ ಹೇಳ್ತೀನಿ. ಸರ್ ಅಧಿವೇಶನದಲ್ಲಿ ಮೂಡ ಹಗರಣ ಮತ್ತು ವಾಲ್ಮೀಕಿ ಇದೇ ನಿನ್ನೆ ಮುಖ್ಯಮಂತ್ರಿಗಳು ದೀರ್ಘವಾಗಿ ಉತ್ತರ ಕೊಟ್ಟಿದೆ. ಮೂಡಾದಲ್ಲಂತೂ ಇನ್ನೂ ಹಗರಣ ಆಗಿಲ್ಲ. ವಾಲ್ಮೀಕಿ ಏನಾಗಿದೆ ಅದು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ, ಇ ಡಿ ಮಾಡ್ತಾ ಇದೆ, ಸಿ ಬಿ ಐ ಮಾಡ್ತಾ ಇದೆ.
ಅವ್ರು ಈಗಾಗಲೇ 184 ಕೋಟಿ ಇರುತ್ತಲ್ಲ, ಅದರಲ್ಲಿ ಈಗಾಗಲೇ ಅದು ಅಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿತ್ತು. ಅದರಲ್ಲಿ ಅವೆವರ್ ಆಗಿದ್ದು 89 ಅಂದರೆ 5 ಕೋಟಿ ವಾಪಸ್ ಬಂದಿದೆ. ಈಗ ಮೊನ್ನೆ ಮತ್ತೆಲ್ಲ ರಿಕವರಿ ಮಾಡಿದಾಗ ಇದು ಕಸು ಸುಮಾರು ಮತ್ತೆ 36 ಕೋಟಿ ಬಂದಿದೆ. ಈಗ ಒಂದು 40 ಕೋಟಿ ಹೋಗಿದೆ, ಅದನ್ನು ಕೂಡ ಒಬ್ಬರ ಬ್ಯಾಂಕ್ ಅಕೌಂಟನ್ನು ಫ್ರೀಜ್ ಮಾಡಿದ್ದಾರೆ. ಹೀಗಾಗಿ ರಿಕವರಿ ಅಂತೂ ಆಗೋದು ಬಹುತೇಕ ಖಚಿತ. ಎಲ್ಲವೂ ಹಣ ಸಂಪೂರ್ಣ 100% ಹಣ ರಿಕವರಿ ಆಗುವಂಥ ಸಾಧ್ಯತೆಗಳು ಭಾಳ ಜಾಸ್ತಿ ಇದ್ದಾವೆ. ಇನ್ನು ಉಳಿದಿದ್ದು ಯಾರು ತಪ್ಪು ಮಾಡಿದಾರ ಏನು ಇದನ್ನೆಲ್ಲ ಮಾಡಲಿಕ್ಕೆ, ಅದು ಒಂದು ಭಾಗ ಈ ಎಫ್ಡಿ ಮತ್ತು ಏನೇನು ಇವತ್ತು ಮಾಡಿದಾರ ಅವರು ಒಂದು ಭಾಗ. ಇನ್ನೊಂದು ಬ್ಯಾಂಕ್ನವರು ಕೂಡ ಭಾಳಷ್ಟು ಯೂನಿಯನ್ ಬ್ಯಾಂಕ್ ಏನು ಎಂ ಜಿ ರೋಡ್ ಇದೆ, ಅದನ್ನು ಕೂಡ ಈಗ ಯೂನಿಯನ್ ಬ್ಯಾಂಕ್ನವರು ಎನ್ಕ್ವೈರಿ ಹಾಕಿದ್ದಾರೆ ಅವರು ಸರ್, ಅದನ್ನು ಹಾಕಿದ್ದಾರೆ. ಅಲ್ಲಿನೂ ಕೂಡ ಬ್ಯಾಂಕ್ ಆಫೀಸರ್ಸ್ ಅದೇ ದಿವಸ ನೀವು ಕ್ರಿಯೇಟ್ ಆಗ್ತದೆ, ಅದೇ ದಿವಸ ನೀವು ಹೂಡಿ ಕ್ರಿಯೇಟ್ ಮಾಡ್ತೀರಿ, ಅದೇ ದಿವಸ ಡಿಸ್ಬರ್ಸ್ಮೆಂಟ್ ಮಾಡ್ತೀರಿ. ಆ ಬ್ಯಾಂಕ್ ಅಧಿಕಾರಿಗಳು ಕೂಡ ತಪ್ಪಿದ್ದಾರೆ ಸರ್. ಮತ್ತು ನಾವು ಸಾಲ ಕೇಳಿದ್ರೆ ಒಂದು ತಿಂಗಳ ಥರ ಕೊಡೋಲ್ಲ ಅಂದರೆ. ಹೀಗಾಗಿ ಅಷ್ಟು ಅವರು ಕೂಡ ಭಾಗಿಯಾಗಿರೋ ಸರ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು, ಅವರು ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯದ ಅಂತರ್ನಾಗಿ ಬರ್ತಾರೆ, ಅವರು ಎಚ್ಚರಿಕೆ ವಹಿಸ್ಕೊಳ್ತಾರೆ, ಅವರು ನಿರ್ಲಕ್ಷ್ಯ ಮಾಡಿದಾರೆ, ಅವರು ಭಾಗಿಯಾಗಿದ್ದಾರೆ. ಇದೆಲ್ಲ ತನಿಖೆ ಹಾಕಿ ತನಿಖೆ ಹಾಕಬೇಕು ಮಾಡ್ತೀವಿ ಸರ್. ಯಾರೇ ತಪ್ಪಿಸ್ತಿರೋದು ಆಮೇಲೆ ಶಿಕ್ಷೆ ಕೈಗೊತೀವಿ. ಇದರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಭೂಮಿ ನಿಗಮದಲ್ಲಿ ಅಕ್ರಮ ಆಗಿದೆ, ಆಮೇಲೆ ದೇವರಾಜ ಟ್ರಕ್ಟರ್ನಲ್ಲಿ ಅಕ್ರಮ ಆಗಿದೆ, ಇನ್ನೂ ಅನೇಕ ಎ ಪಿ ಎಂ ಸಿಯಲ್ಲಿ ಅಕ್ರಮ ಆಗಿದೆ. 21 ಇದನ್ನು ಕೊಟ್ಟಿದ್ದಾರೆ, ಅದಕ್ಕಿನ ಒಂದು ಬಿಟ್ಟಿದ್ದಾರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಮಾಡಾಳ ವಿರುಪಕ್ಷಪ್ಪ ಅವ್ರದ್ದೊಂದು ಬಿಟ್ಟಿದ್ದಾರೆ, ಅದನ್ನು ಒಂದು ಸೇರಿಸಿ ಹೇಳೋದು ನಾವು. ಹಾಗಾಗಿ ಬಿ ಜೆ ಪಿ ಅವರದ್ದೆಲ್ಲ ಏನೆಲ್ಲ ಆಗಿದ್ದಾವೆ ಅವೆಲ್ಲದೂ ಕೂಡ ಎನ್ಕ್ವೈರಿ ಆಗ್ತದೆ. ಈಗ ಬೇರೆ ಇಡೀ ಕೇವಲ ಒಂದು ಕೇಸ್ ಮೇಲೆ ಆಗಬಾರ್ದು, ಎಲ್ಲರ ಮೇಲೆ ಆಗಲಿ ಡಿಶ್ ಎನ್ಕ್ವೈರಿ, ಸಿ ಬಿ ಐ ಇವೆಲ್ಲ ಕೇಸ್ಗಳ ಮೇಲೆ ಸಿ ಬಿ ಐ ಇಡಿ ಎಲ್ಲ ಎನ್ಕ್ವೈರಿ ಆಗಲಿ, ನಾವು ಲಿಸ್ಟ್ ಕೊಡ್ತೀವಿ. ಬಿ ಜೆ ಪಿ ವಿರುದ್ಧ ಬಿ ಜೆ ಪಿ ವಿರುದ್ಧ ಏನು ಆರೋಪ ಆಮೇಲೆ ಕೊರೋನಾ ಸಂದರ್ಭದಲ್ಲಿ ಏನಾಗಿರೋರು ಇವೆಲ್ಲ ಮಾಸ್ಕು ಗೀಸ್ಕು ಅಂದ್ರೆ ಅವೆಲ್ಲ ಆಗಿರೋ ಕರೋನಾ ಸಂದರ್ಭದಲ್ಲಿ ದೊಡ್ಡ ಗಣಾಗಿರ ಬರಲು ಹೊರಗಡೆ ಮುಖ್ಯಮಂತ್ರಿ ಹೇಳಿದ್ರೆ ಲಿಸ್ಟ್ ಕೊಟ್ಟಿದ್ದಾರೆ. ಅದು ಕೆ ಎಸ್ ಟಿ ಎಲ್ ಒಂದು ಬಿಟ್ಟಿದ್ದಾರೆ, ಅದನ್ನೊಂದು ಹೇಳ್ತೇನೆ, ನಾನು ಬಿಟ್ಟಿದ್ದಾರೆ, ನಾನು ಅದಕ್ಕೆ ಹೋಗೋದಿಲ್ಲ, ತಪ್ಪಿ ತಪ್ಪಿ ಕಂತ ಕೊಡ್ತಿದ್ದಾರೆ, ಅದನ್ನು ಕೊಡ್ತೀವಿ ಸರ್. ಈಗ ಬಿ ಜೆ ಪಿ ಸರ್ಕಾರದಲ್ಲೂ ಹಗರಣ ಆಯಿತು, ಕಾಂಗ್ರೆಸ್ ಹಗರಣ ಆಯಿತು, ಇವ ಎರಡು ಹಗರಣ ಅಂತ ಜನರಿಗೆ ಒಂದು ರೀತಿಯಲ್ಲಿ ನೋಡಿ ನೋಡಿ. ಈಗ ಇದರಲ್ಲಿ ಸರ್ಕಾರದ ಯಾವ ಪಾತ್ರ ಇಲ್ಲ, ನಾವು ತತ್ಕ್ಷಣನೂ ಕೂಡ ಇವ್ರ ಮೇಲೆ ನಾಗೇಂದ್ರ ಮೇಲೆ ಕೂಡ ಇವತ್ತು ಕ್ರೂಸ ನೇರವಾಗಿ ಕ್ರೂಸ್ ಇಲ್ಲ, ಓರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ, ಅದು ತನಿಖೆ ಅನ್ನೋದಿದೆ. ಅವ್ರ ಪಾತ್ರ ಇದೇನಾಗಿರೋ ಅಂತ ಗೊತ್ತಾಗ್ತದೆ. ಓರಲ್ ಅಂತೇಳಿ ಯಾರು ಬೇಕಾದ್ರೂ ಹೇಳ್ಬೋದು, ಮತ್ತು ಓರಲ್ ಇದೆ ಅಂತೇಳಿ. ಆ್ಯಕ್ಚುಲಿ ಎಮ್ ಡಿಗಳು ನನ್ನ ಪ್ರಕಾರ ನಾನು ನೋಡಿ ನನ್ನ 4-5 ಇದು ಬರ್ತವೆ ನಿಗಮದಲ್ಲಿ. ಓರಲ್ ಇನ್ಸ್ಟ್ರಕ್ಷನ್ ಅಲ್ಲ, ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಮಿನಿಸ್ಟರ್ ರಿಟರ್ನ್ ಇನ್ಸ್ಟ್ರಕ್ಷನ್, ಅಥವಾ ಚೇರ್ಮನ್ ಏನೇ ಅಂತಾರೆ ಯಾರು ನಿಗಮ ಚೇರ್ಮನ್, ಅವ್ರು ರಿಟರ್ನ್ ಓರಲ್ ಅಲ್ಲ ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಅದು ಕಾನೂನು ಬಾಯಿರೋದ್ರೆ ಅವ್ನು ಎಫ್ಡಿ ಮಾಡ್ಬಾರ್ದು. ಮುಖ್ಯ ಇದು ಪಾತ್ರ ಇಲ್ಲಿ ಎಫ್ಡಿಗೆ ಬರ್ತದೆ. ಈ ಕೆ ಎಸ್ ಟಿ ಎಲ್ ಕರ್ನಾಟಕ ಸೌಪ್ಯ ಏನು ಮೈಸೂರು ಇದೆ ಅಲ್ಲಿ ನಾವು ಏನಾದರೂ ಹೇಳಿದರೆ ಅವನು ಎಫ್ಡಿ ನೋಡ್ತಾನೆ, ಅದು ಲೀಗಲ್ ಇದೆ ಅಪ್ಪ ಇಲ್ಲಿಗಿದೆ ಪ್ರೊವಿಜನ್ ಇದೆ ಮಾಡಿದ್ರೆ ಮಾಡ್ತಾನೆ, ಚೇರ್ಮನ್ ಹೇಳಿದ್ರು ಅದನ್ನು ನೋಡ್ಕೊತಾರೆ. ಎಫ್ಡಿ ಪಾತ್ರ ತನ್ನಂತರ ಬೋರ್ಡ್ ಬರ್ತದೆ, ಮತ್ತು ಇವೆಲ್ಲ ಇಟ್ಕೊಂಡು ಬೋರ್ಡ್ ಹಾಕಿ ಮಾಡ್ಬೇಕಲ್ಲ, ವಿತೌಟ್ ಬೋರ್ಡ್ನಲ್ಲಿ ಹೆಂಗೆ ಮಾಡ್ತಾರೆ? ಹೀಗಾಗಿ ಇಂಥ ಸಿಂಥವೆಲ್ಲ ಇದ್ದಾವೆ, ಅವೆಲ್ಲ ಆರ್ಗ್ಯುಮೆಂಟ್ನಲ್ಲಿ ಅವ್ರದ್ದೆಲ್ಲ ಬರ್ತದೆ. ಬಂದು ನೋಡ್ಕೊಂಡು ಯಾರು ತಪ್ಪು ಬಂದು ಹೇಳ್ತೇನೆ, ಯಾರು ನಮ್ಮ ಸರ್ಕಾರದವ್ರಿಗೆ ಏನು ಗುಣ ಅಂತೂ ಏನು ಇಲ್ಲೇ ಇಲ್ಲ. ಈಗ ಇದರಲ್ಲಿ ಅವೆವರ್ ಆಗಿದ್ದು ಸತ್ಯ, ಆದರೆ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗೇ ಆಗ್ತದೆ. ಅದ್ರ ಜೊತೆಗೆ ಏನು ಕೊರೋನಾ ಗಿರೋನಾ ಎಲ್ಲ ಇದಾವಲ್ಲ ಬಿ ಜೆ ಪಿ ಅವಧಿಯಲ್ಲಿ ಅವೆಲ್ಲವೂ ಕೂಡ ತನಿಖೆ ಆಗ್ತದೆ ಸರ್. ಯಾವ ಯಾವ ಎಸ್ ಐ ಟಿ ಮೂಲಕ ತನಿಖೆ ಆಗುತ್ತೆ ನೋಡೋಣ. ನಾವು ಅದಕ್ಕೆ ನೀವೇ ಹೇಳ್ಬೇಕು, ಅವರು ಬಿ ಜೆ ಪಿ ಅವರಷ್ಟು ಪ್ರಾಮಾಣಿಕರು ಸತ್ಯ ಹರಿಶ್ಚಂದ್ರು ಎಲ್ಲ ಇದ್ರೆ ಇವೆಲ್ಲನೂ ಎನ್ಕ್ವೈರಿ ಹಾಕ್ಲಿ, ಸಿ ಬಿ ಐ ಇ ಡಿ ಮಾಡಲಿ ಇವರೆಲ್ಲ. ಅವಾಗ ಯಾರು ರಾಜೀನಾಮೆ ಕೊಟ್ರ ಭವಿ ಅಗ್ನಾಥ ಆಗಿದ್ದಾಗ ದೇವರ ಟಕ್ನಂತಾಗ ಯಾರು ಮುಖ್ಯಮಂತ್ರಿಗಳಿದ್ರು, ಕೊರೋನಾದಾಗ ಯಾರು ಮುಖ್ಯಮಂತ್ರಿಗಳಿದ್ರು ಅವಾಗ ರಾಜೀನಾಮೆ ಕೊಟ್ರ, ಯಾರು ಸಚಿವರು ರಾಜೀನಾಮೆ ಕೊಟ್ರ? ತಮಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ, ಅದರಲ್ಲಿ ನಾವು ತಪ್ಪಿಸ್ತರನ್ನ ರಕ್ಷಣೆ ಮಾಡೋ ಪ್ರಶ್ನೆ ಮಾಡಿದ್ದೀವಿ, ತಪ್ಪಿಸ್ತಿರೋದು ಯಾರೇ ಇರಲಿ
ವಾಲ್ಮೀಕಿ ನಿಗಮದಲ್ಲಿ ತಪ್ಪಿಸಿದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದಕ್ಕೆ ಅವರು ಜುಡಿಷಿಯಲ್ ಕಮಿಷನ್ ನೇಮಿಸ್ತಾರೆ. ಥ್ಯಾಂಕ್ ಯು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗ್ರಾಮದ ಗುಡ್ಡ ಕುಸಿದ ಪ್ರಕರಣ ಆಗಿದೆ ಸರ್. ಗುಡ್ಡ ಕುಸಿದ ಪ್ರಕರಣ ಸರ್, ಉಮಾಸ್ವಾಮಿ ಇವತ್ತು ಭೇಟಿ ಮಾಡಿ ನೀಡಾಗುತ್ತಾರೆ ಸರ್, ಅಂದರೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಲಿ ಸಚಿವರು ಆಗಬೇಕು, ಇದು ರಾಜಕೀಯವಾಗಿ ಅವರು ಮುಂದಾಗಿದ್ದಾರೆ ನೋಡಿ. ಇವೆಲ್ಲ ಕಡೆ ನೈಸರ್ಗಿಕ ವಿಕೋಪ ಎಲ್ಲ ಕಡಿಮೆ ಆಗ್ತದೆ, ಸೆಷನ್ ನಡೆಯುತ್ತದೆ, ಹೀಗಾಗಿ ಹೋಗಿಲ್ಲ ಇಲ್ಲ ಹೋಗ್ತಾರೆ. ಇದನ್ನು ತಗೊಂಡು ರಾಜಕೀಯ ಮಾಡಿದಾಗ ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಏನೋ ಅದು ಆದಾಗ ಹೋಗಿದ್ರಂತ, ಎಲ್ಲ ಕಡೆ ಮುಖ್ಯಮಂತ್ರಿ ಇದ್ದಾಗ ಅವರು ಮುಖ್ಯಮಂತ್ರಿ ಇದ್ದರು. ನಾನು ಇಶ್ಯೂಸನ್ನು ಹೋಗಿ ಇಶ್ಯೂ ಮಾಡಿಬಿಡಿ, ಉಪ್ಪು ಕುಸಿತ ಆಗ್ತದೆ, ಮಳೆ ಭಾಳ ಆದಾಗ ಉಪ್ಪು ಕುಸಿತ ಆಗ್ತದೆ, ಎಲ್ಲ ಆಗ್ತದೆ. ಈಗ ಚರಾಡಿ ನಿಮ್ಮ ಏನು ರಸ್ತೆ ಇದೆಲ್ಲ ಸಂಪೂರ್ಣ ಬಂದಾಗಿದೆ, ಈಗ ಒಟ್ಟು ಕಟಪ್ ಆಗಿದೆ. ಇವೆಲ್ಲ ಕೂಡ ಪ್ರಕೃತಿ ಮುಂದೆ ಯಾರು ನಾವು ನೀವು ಯಾರಿಗೋ ದೊಡ್ಡವರಲ್ಲ, ಹೋಗ್ತಾರೆ. ಸಂಬಂಧ ಸಚಿವರು ಹೋಗ್ತಾರೆ, ಜಿಲ್ಲಾ ಸಂಸ್ಥೆ ಸಚಿವರು ಹೋಗ್ತಾರೆ, ಮಾಡ್ತಾರೆ. ಯಾಕೆ ಕುಮಾರಸ್ವಾಮಿ ಇಷ್ಟ ಆತುರದಾಗಿ ನೋಡ್ತೀವಿ ಸರ್? ಬಿ ಜೆ ಪಿ ಶಾಸಕರು ಹೇಳ್ತಾರೆ ಸರ್, ಈಗ ಏನು ಅನಾಹುತಗಳಾಗ್ತಾ ಇದ್ದಾರೆ, ಈಗ ಪರಿಹಾರ ಕೊಡೋದಕ್ಕೂ ಕಾಂಗ್ರೆಸ್ ಹತ್ರ ದುಡ್ಡಿಲ್ಲ. ಯಾವುದು ಈಗೇನು ಅನಾಹುತಗಳಾಗ್ತಾ ಇರೋದು ನೋಡಿ, ಈಗ ಅದು ತಪ್ಪು ಕಲ್ಪನೆ. ಈಗ ಅವ್ರು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಅವರು ಒಬ್ಬ ಆರೋಪಿ, ಅವರು ನಿರಪರಾಧಿ ಇರ್ಬೋದು, ನಾನು ಹೇಳಕ್ಕಲ್ಲ, ಅದೇನೇ ಇರ್ಬೋದು ತನಿಖೆ ನಂತರ ಗೊತ್ತಾಗ್ತದೆ. ಈಗ ಆರೋಪ ಮುಕ್ತ ಆಗುವವರೆಗೆ ಪರಿಹಾರ ಕೊಡಲಿಕ್ಕೆ ಬರ್ತದೆ ಹೆಂಗೆ ನೀವೇ ಹೇಳ್ಬೋದು. ಅದು ಎನ್ಕ್ವೈರಿ ಕಂಪ್ಲೀಟ್ ಆದಮೇಲೆ ಅವ್ನು ನಿರಪರಾಧಿ ಇದ್ದ ನಿಶ್ಚಿತವಾಗಿಯೂ ಕೂಡ ಅವ್ನಿಗೆ ಪರಿಹಾರ ಕೊಡ್ತೀವಿ. ನೀವು 25 ಲಕ್ಷ ಸಿ ಎಂ ಕೊಟ್ಟಿದ್ದಾರೆ ಸರ್? ಹಾಂ, 25 ಲಕ್ಷ ಕೊಟ್ಟಿದ್ದಾರೆ ಅವ್ರ ಮಕ್ಕಳ ಎಜುಕೇಷನ್ ಸಂಬಂಧ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಕೊಟ್ಟಿದ್ದಾರೆ ಇಷ್ಟಾದರೂ ಕೂಡ ನೀವು ಆ್ಯಕ್ಚುಲಿ ಒಂದ್ ರೀತಿ ನೋಡಿದ್ರೆ ಅವರು ಪಾಪ ಪ್ರಾಮಾಣಿಕ ಇರ್ಬೋದು, ದಲಿತ ಕುಟುಂಬದ ಬಂದವರು ಕಷ್ಟದಲ್ಲಿದ್ದಾರೆ, ಎಲ್ಲರೂ ಕೂಡ ಸಹ ನಾವು ಹೋಗ್ತೀವಿ. ಬಟ್ ಜನರಲಿ ಏನಾಗ್ತದೆ, ಮೋಸ್ಟ್ ಆಫ್ ದ ಕೇಸಸ್ ಎನ್ಕ್ವೈರಿ ನಡೆದಾಗ ಅಫಿಷಿಯಲಿ ಅವ್ರು ಕೂಡ ಸಹ ಆಗ್ತದೆ, ಅವ್ರ ಪಾತ್ರ ಇಲ್ಲ ಅಂತ ಹೇಳಿ ಎಲ್ಲರೂ ಬೇಕಾದ್ರೆ ಭಾಳ ಒಳ್ಳೆ ಅಧಿಕಾರಿ, ಅವ್ರ ಪಾತ್ರ ಇಲ್ಲ, ಅವ್ರಿಗೆ ಒತ್ತಾಯ ಮೂರ್ತಿ ಮಾಡಿಸಿದ್ದಾರೆ, ಪಾಪ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಅಂತ ಹೇಳ್ಬೋದು. ಎನ್ಕ್ವೈರಿ ಅಂತ ತಿಳಿತದೆ ಮೋಷಸ್ ಅಂತ ಇದೆ ಅಂತ. ಅಂಥ ಸಂದರ್ಭದಲ್ಲಿ ಯೂಶಲಿ ಇದು ಆಗೋದನ್ನ ಪರಿಹಾರ ಯೂಶಲಿ ಕೊಡೋಲ್ಲ. ಸರ್ ಸರಿ, ಸದನದಲ್ಲಿ ವಿರೋಧ ಪಕ್ಷ ನಾಯಕ ಯಾರು ಅಂತ ಚರ್ಚೆ ಯತ್ನಾಳ ಹೋಗ್ತಿದ್ದಾರೆ. ನಾವು ಏನ್ರಿ ಅದು ಅಶೋಕ್ ಅವರು ಅಫಿಷಿಯಲ್ ವಿರೋಧ ಪಕ್ಷ ನಾಯಕರು, ಅನ್ಅಫಿಷಿಯಲ್ ಆಗಿ ಬಿ ಜೆ ಪಿಯ ವಿರೋಧ ಪಕ್ಷ ನಾಯಕರು ಇವರು. ನಿಮಗೆ ಅನುಕೂಲ ಸರ್ ಯಾರು ಅವರು? ಯತ್ನಾಳ್ ಅವರು. ಮತ್ತು ಅವರೇ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಅದರಿಂದ ಕೊಟ್ಟೆ ತೋರಿಸಿದ್ದಾರೆ, ಯತ್ನಾಳ್ ಅವರು ವ್ಯಾಪಾರ ಮಾಡಿದ್ದಾರೆ ಅಂತ ಹೇಳಿ ಅವರೇ. ನಾವು ಹೇಳೋದಲ್ಲ, ಯತ್ನಾಳ್ ಅವರು ಹೇಳಿದರೆ ಕೊರೋನಾದಾಗಿ ಅವ್ರು ತಿಂದು ತೆಗಿದಾರ ಅಂತ ಹೇಳಿದ್ದಾರೆ. ಇಷ್ಟು 1000 ಕೋಟಿ ಅವೇರ್ ಆಗಿರುತ್ತೆ ಅವನ ಅಷ್ಟೇ ಅಲ್ಲ, ಹಿಂದೆ ಹೇಳಿದ್ರು ವಿಜೇಂದ್ರ ಅವರು 10,000 ಮತ್ತು ಯಡಿಯೂರಪ್ಪರು 10,000 ಕೋಟಿ ರೂಪಾಯಿಯಲ್ಲಿ ಮಾಡಿ ಮಾರಿಷಸ್ನಾಗಿ ಮಾಡಿದ್ದಾರೆ. ತನಿಖೆ ಆಗ್ತಿಲ್ಲ ಅವನ. ಕಾಂಗ್ರೆಸ್ ಸರ್ಕಾರ ತನಿಖೆ ಮಾಡಿಸುತ್ತಾರೆ ಅಂತ ಯತ್ನಾಳ್ ಅವ್ರು ಹೇಳಿದ್ರು, ಸ್ವತಃ ಅವ್ರ ಪಕ್ಷದವ್ರು ಹೇಳಿದಾರೆ 10,000 ಕೋಟಿ ಮಾರಿಷಸ್ನ ಒಯ್ದಿಟ್ಟಿದ್ದಾರೆ. ಯತ್ನಾಳ್ ಸುಳ್ಳು ಹೇಳ್ತಾರ? ನಮ್ಮ ಜಿಲ್ಲೆ ಅವರು ಸುಳ್ಳು ಹೇಳಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯತ್ನಾಳ್ ಅವ್ರು ದಾಖಲೆ ಕೊಟ್ರ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ಬಿಡಿ ಸರ್. ಸರ್ ಸರ್, ಹುಬ್ಬಳ್ಳಿ ಕೆ ಐ ಟಿ ವಿಯಲ್ಲಿ 2010-12 ಖರೀದಿ ಮಾಡಿದ ಭೂಮಿಗೆ ಮತ್ತೆ ನಿನ್ನೆ ಟಿವಿಲಿ ನ್ಯೂಸ್ 18 ಬಂತು, ಹಿಂದೆ ಒಂದು ಕಡೆ ಪೇಪರ್ ಅನ್ನು ಬಂದಿತ್ತು. ಅದು 2012 ಪರಿಹಾರ ಕೊಟ್ಟಿದ್ದಾರೆ, 2022 ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಕಾಲ ಅಲ್ಲ. ಸುವರ್ಣದಾಗ ಬಂದಿತ್ತು ಅವರು, ಸುವರ್ಣ ಟಿವಿ ನ್ಯೂಸ್ 18. ಅದು ಅಕ್ರಮ ಆಗಿದೆ. ಅಲ್ಲಿ ಯಾರು ಸಜ್ಜನರ್ ಅಂತ ಸಜ್ಜನರು ಯಾರೋ ಅಧಿಕ ಅದು ಹೆಸರು ಅವನು ಮೇಲೆ ಲೋಕಾಯುಕ್ತ ಕೇಸ್ ಆಗಿದ್ದು ಜೈಲಲ್ಲಿ. ಸೊ ಅದ ಮೇಲೆ ಆ್ಯಕ್ಷನ್ ಆಗಿದೆ. ಬಟ್ ಅದು ಬಿ ಜೆ ಪಿ ಅವಧಿಯಲ್ಲಿ ಈಗ ಹಾಕಿಬಿಟ್ರೆ ಏನು ಸದಾ ಎಲ್ಲ ಬಾಗಣ ನಮ್ದು ಅವಧಿದಾಗ. ನಾನು ಪಟ್ಟಣ ಮೊನ್ನೆ ನೋಡಿದೆ, ನೋಡಿದ ಇಮಿಡಿಯೇಟ್ಲಿ ಏನು ಮಾಡಿದಾಗ ಅದು ಬಿ ಜೆ ಪಿ ಅವಧಿಯಲ್ಲಿ ಆಗಿರುವಂಥದ್ದು. ಅದಕ್ಕೆ ವಿರೋಧ ಪಕ್ಷ ನಾಯಕರು ಅಶೋಕ ರಾಜೀನಾಮೆ ಕೊಡಬೇಕು. ಅಂದರೆ ಒಬ್ಬೊಬ್ಬರಿಗೆ 2 ಸರಿ ಪರಿಹಾರ ಕೊಟ್ಟು ಇದು ಮಾಡ್ತಾರೆ ಸರ್? ಅದೇ ಆಗ್ತವೆ ಕೆಲವೊಂದು ಸಲ
ದುರುದ್ದೇಶದಿಂದ ಆಗ್ತವೆ, ಕೆಲವೊಂದು ಸಲ ಇದು ದುರುದ್ದೇಶದ ಆಗಿದ್ದವು. ಇನ್ನೊಂದು ಕಡೆ ಕೆಲವೊಂದು ಕಡೆ ಏನಾಗಿದ್ದಾವೆ, ನಾನು ಒಂದು ಇನ್ನೊಂದು ಕೇಸನ್ನು ಗಮನಿಸಿದ್ದೆ. ನೀರಾವರಿಯವರು ತನ್ನ ಅಕ್ವೈರ್ ಮಾಡಿದ್ದಾರೆ ಭಾಳ ಹಿಂದೆ, ಅವರು ಅದನ್ನು ಇಂಡಿಕರಣ ಮಾಡಿಲ್ಲ ತಮ್ಮ ಹೆಸರಿಗೆ, ಅದನ್ನು ಆ ಸರ್ವೆ ನಮ್ಮ ಸಂಬಂಧ ಅದನ್ನು ಚೇಂಜ್ ಮಾಡಿಕೊಂಡಿಲ್ಲ. ಲ್ಯಾಂಡ್ ಎಕ್ವಿಷನ್ ಹೋದಾಗ ನಮ್ಗೇನು ತೋರಿಸಿತ್ತು, ಆ ರೈತರ ಜಮೀನೇ ತೋರಿಸ್ತಾ ಇತ್ತು, ನಮ್ಮವರು ಅದನ್ನು ಎಕ್ವಿಷನ್ ಹಾಕಿದ್ರು. ಹಾಗೆ ಅವ್ರು ಪೇಮೆಂಟು ಮಾಡಿ ನನಗೆ ಗೊತ್ತಾಯಿತು ಇದು ಇವರಾಗಲೇ ನೀರಾವರಿಯಿಂದ ಆಗಿದೆ ಅಂತೇಳಿ. ನಿರ್ಲಕ್ಷ್ಯ ಆಗಿದೆ ಅದು ನೀರಾವರಿ ಇಲ್ಲ, ಇವ್ರೇನು ಮಾಡ್ತಾರೆ ಅವ್ರ ಜಾಗದಲ್ಲಿ ನೀವಿದ್ರು ಅದೇ ಮಾಡ್ತೀವಿ, ಮುಂದೆ ಗೊತ್ತಾದ್ಮೇಲೆ ರಿಕವರಿ ಮಾಡಕ್ಕೆ ತಗ್ಗಿಸ್ಕೊಳ್ಳೋದು. ಅದು ತನಿಖೆ ಆಗ್ತಿರೋದ್ರಿಂದ ಹಿಂದಿನ ತನಿಖೆ ಮಾಡ್ತಿದ್ದಾರೆ, ತನಿಖೆ ನಡೆದಿದ್ದೆ ಆಲ್ರೆಡಿ ಯೂಸ್ ಆಗಿ ಸ್ಟಿಲ್ ಇನ್ ಜೈಲ್ ಅವ್ರು ಸಂಜೆ ಮೇಲೆ ಇಬ್ಬರು ಜೈಲ್ ಮಾಡಿದ್ದಾನೆ. ಅಂದ್ರೆ ಹಿಂದಿನ ಸಚಿವರ ಅವ್ರಿಗೂ ಬರಬಹುದು ಅಂತ ನೀವು ಹಿಂದಿನ ಸಚಿವರ ಮಾಜಿ ಶಾಸಕರಿಗೆ ರಾಜೀನಾಮೆ ಕೊಡ್ತೀರಾ? ತನಿಖೆ 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 ನಮ್ಮ ನಡೆದಿದ್ದಲ್ಲ, ತನಿಖೆ ನಡೆದ್ರೆ ಅವ್ರು ಜೈಲ್ ಹಾಕಿದ್ದಾರೆ. ವಿನಂತಿ ಮಾಡ್ಕೋತೀವಿ ಆಗ ಅದು ಆಲ್ಮಟ್ಟಿ ಬಾಗಿಲ ಮಾಡೋಕ್ಕೆ ಅಷ್ಟಕ್ಕೆ ಬಂದ ನೀರು ಅದಕ್ಕೆ ಏನೋ ಸುಪ್ಪ ಎಲ್ಲ ಕಡೆ ಎಲ್ಲ ಕಡೆ ನೀರು ಬಿಡಿ ಅಂತೇಳಿ ಈಗ ಕೆನಲ್ ನೆಟ್ವರ್ಕ್ಗೂ ನೀರು ಬಿಡಿ ಅಂತ ಹೇಳಿದ್ವಿ ಅಲ್ಲ, ಮನೆ ಐ ಸಿ ಸಿ ಮೀಟಿಂಗ್ ಆಯಿತು ತಿಮ್ಮಪ್ಪರು ಹೇಳಿದ ಎಲ್ಲ ಕಡೆ ಬಿಡಿ ಅಂತ ಹೇಳಿದ್ರು. लाइफ स्टाइल फर्नीचर का धमाकेदार ऑफर 65% धमाकेदार डिस्काउंट वाले ऑफर के साथ नए दौर के बेमिसाल डिजाइन की भरमार लाइफ स्टाइल फर्नीचर चांदनी फंक्शन हॉल अंबेडकर स्टेडियम बीजापुर 18 जुलाई से 31 जुलाई तक। जल्दी करें, ये ऑफर लिमिटेड है।